मेडिकल रिसोर्ट बंद नहीं व्यवस्था नम मकल आगते नम खंड मकलते आगिरो गायके बरे हाक बेड़ा मनस बेच्चि हत्तु हेमन मर्तु बिडण्णा मर्तु बिडाके नन्न हेमन सत्तु होगिदाळ अवळु इन्नू बदुकिदाळे बदुकिदाळे बेकिद्रे केळु अल्वा मंजु बदुकि हेळ्ताळे हेमा इवन होगी डेड बॉडी नोडकोंड बंदिद्दाने अदु नन्न हेमा अल्ल बेरे यारदो हेळ अंत दयविट्टु क्षमिसि बाबा हेमा सत्तिरो विषय गोत्ताद्रे एल्लेनादरू हेच्चु कडिमे माड्कोतीरा अंत आ रीति सुळ्ळु हेळिदे सुनतेश कल्कट पापे कणो नानु पापे गंडन कैले सद्गति सिगल अनोदु ಗೊತ್ತಾಗಿರಬೇಕು ಅದಕ್ಕೆ ಅನಾಥ ಶವ ಆಗ್ಬಿಟ್ಲು ಅನಾಥ ಶವ ಯಾಕೋ ಮುಚ್ಚಿಟ್ಟೆ ಯಾಕೋ ಮುಚ್ಚಿಟ್ಟೆ ನನಗೇನಾಗ್ತಾ ಇತ್ತು ಹೇಳು ನನ್ ಸಾಯ್ತಾ ಇದ್ದೆ ಅಷ್ಟತನೆ ಸಾಯ್ತೀನಿ ಬಿಡು ಇತ್ತು ನಾನು ಏನು ಮಾಡಬೇಕು ಏನು ಮಾಡಬೇಕು ಕಡೆ ಪಕ್ಷ ಅವ ಹೆಣಕ್ಕೆ ಕ್ಷಮೆ ಕೇಳೋ ಅಂತ ಅವಕಾಶ ಸಿಕ್ಕಿತ್ತು तपे नानु
ಚೆನ್ನಾಗಿ ಆಡ್ಬೇಕಾಗಿ ಬಂತು. ಇದೇನು ನಮ್ಮ ಮುಳುವಾಗೋಯ್ತಿಲ್ಲ ಅಂತ ಅವಳು ಕೆನ್ನೆ ಮುಟ್ಟಿ ಕ್ಷಮೆ ಕೇಳ್ತಾ ಇದ್ದೆ ಕಣ, ಕ್ಷಮೆ ಕೇಳ್ತಾ ಇದ್ದೆ. ಎಲ್ಲ ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ಅವಳೀಗ ಅತಂತ್ರ ಅಂತ್ರ ಪಿಶಾಚಿ. ನಾನು ಬದುಕಿದ್ದು ಅಂತ್ರ ಪಿಶಾಚಿ. ಹಳ್ಳಿ ಅಂದ್ರೆ ಮಾವ, ನೀವು ಬೇಗ ಅಪ್ಪ ಆಗ್ಬಿಟ್ರಿ, ಆದರೆ ತಂದೆ ಆಗೋಷ್ಟರಲ್ಲಿ ತಡವಾಗಿ ಹೋಗಿತ್ತು. ಈ ಅಪ್ಪ ತಂದೆ ಇದು ಎರಡರ ವ್ಯತ್ಯಾಸ ಗೊತ್ತಾ ನಿಮಗೆ? ಹೋಗಲಿ ಬಿಡಿ, ನೋಡಿ ನಾನು ಬೇಗ ನಿಮ್ಮ ಅಳಿ ಆಗ್ಬಿಟ್ಟೆ, ಆದರೆ ಗಂಡ ಆಗೋಷ್ಟರಲ್ಲಿ ತಡವಾಗ್ಬಿಟ್ಟಿತ್ತು. ಯಾಕೆಂದರೆ ಅವಳಿನ್ನೂ ನಿಮ್ಮ ಮಗಳೇ ಆಗಿರಲಿಲ್ಲ. ಸಂಬಂಧ ಅನ್ನೋ ಸರಪಳಿ ಅಲ್ಲಲ್ಲೇ ಬಾಯಿ ಬಿಟ್ಕೊಂಡ್ಬಿಟ್ಟಿತ್ತು. ಮಮತಾ ಅನ್ನೋ ಬೆಸುಗೆ ತುಂಡು ತುಂಡಾದ ಸರಪಳಿನ ಒಂದು ಮಾಡಿತ್ತು. ಇನ್ನೇನು ಆ ಸರಪಳಿ ಗಟ್ಟಿ ಆಗ್ತಾ ಇದೆ ಅನ್ನೋ ಅಷ್ಟರಲ್ಲೇ ಅಡ್ಡಾಡಿ ಅದೃಷ್ಟ ಕೈ ಕೊಟ್ಬಿಡ್ತು. ಹೇಳಿ ಬಾವ, ಯಾಕೆ ಮುಚ್ಚಿಟ್ರಿ ಹೇಳಿ? ನನ್ನ ಹೇಮ ಸತ್ತಿದ್ದನ್ನ ಯಾಕೆ ಮುಚ್ಚಿಟ್ರಿ? ಅಳಿ ಅಂದ್ರೆ ಹೇಮ ಸತ್ತಿಲ್ಲ. ಅಳಿ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಜೀವಂತವಾಗಿದ್ದಾಳೆ. ಅಳಿ ಅಂದ್ರೆ ಅವಳ ಜೀವಕ್ಕೊಂದು ರೂಪ ಬರಬೇಕು ಅಂತಂದ್ರೆ ನೀವು ಹೇಮನ್ ಮತ್ತು ಬೇರೆ ಮದುವೆ ಆಗ್ಬೇಕು. ಅಂದ್ರೆ ಬೇರೆ ಮದುವೆ ಆಗ್ಬೇಕು. ಅವಳ ಅದೃಷ್ಟ ಹಣೆಯವರ ಅಷ್ಟಕ್ಕೆ ಸೀಮಿತ ಆಗೋಗಿತ್ತು. ಅಳಿ ಅಂದ್ರೆ ಅವಳನ್ನು ಮರೆತು ಮತ್ತೊಬ್ಬ ಮಗಳನ್ನ ನೀವು ನಾನು ತಂದ್ಕೊಡ್ತೀನಿ ಅವ್ರು ಮಾತು ಕೊಡೋವರೆಗೂ ನಾನು ಯಾವುದೇ ರೀತಿಯ ಔಷಧಿ ಮಾತ್ರೆಗಳು ತಗೊಳ್ಳೋದಿಲ್ಲ. ಅಳಿ ತಗೊಳ್ಳೋದಿಲ್ಲ. ಅಲ್ಲ, ನೀವೇ ಈ ಚಿಕ್ಕ ವಯಸ್ಸಿನಲ್ಲಿ ಕೊರಗ್ತಾ ಇರುವಾಗ ನಾನು ಯಾವ ಪುರುಷಾರ್ಥ ಸಾಧಿಸಬೇಕು ಅಂತ ಔಷಧಿ ಮಾತ್ರೆಗಳು ತಗೋಬೇಕು. ಅಳಿ ಅಂದ್ರೆ ಯಾಕೆ ತಗೋಬೇಕು ಹೇಳಿ, ಹೇಳಿ ಅಳಿ ಅಂದ್ರೆ ಯಾಕೆ ತಗೋಬೇಕು? ಅಳಿ ಅಂದ್ರೆ ನೀವು ಮಾತು ಕೊಟ್ರೆ ಮಾತ್ರ ಮಾತ್ರೆ ಔಷಧಿ ಎಲ್ಲ ತಗೋಬೇಕು. ಇಲ್ಲಾಂದ್ರೆ ಈಗಲಿಂದ ಎಲ್ಲ ನಿಲ್ಲಿಸ್ಬಿಡ್ತೀನಿ. ನಾನು ಸತ್ರು ಸರಿನೇ ನಿಲ್ಲಿಸ್ಬಿಡ್ತೀನಿ. ಅಳಿಂದ್ರೆ ಅದ್ಯಾವ ಬಾಯಿನಲ್ಲಿ ಹೇಳದ್ನೋ ನನ್ನ ಮಗಳು ಸತ್ತೋದ್ಲು ಅಂತ. ನಿಮ್ಮ ಹೆಂಡತಿಯಾಗಿ ಬರೋಳು ನಾನು ನನ್ನ ಮಗಳು ಅಂತ ತಿಳ್ಕೊತೀನಿ ಅಂತ ಅದ್ಯಾವ ಗಳಿಗೆಯಲ್ಲಿ ಹೇಳದ್ನೋ. ಹಾಗೆ ಆಗೋಯ್ತು. ಕೈ ಮಗದು ಬೇಡ್ಕೋತೀನಿ, ನನಗೆ ಮತ್ತೊಂದು ಮಗಳನ್ನು ಕೊಡಿ. ನೀವು ಮತ್ತೆ ಮದುವೆ ಆಗಬೇಕು ಅಳಿ ಅಂದ್ರೆ, ಮತ್ತೆ ಮದುವೆ ಆಗಬೇಕು, ಮತ್ತೆ ಮದುವೆ ಆಗಲೇಬೇಕು. ಶೇಳಿಲಿ
ನೆಟ್ಟಿಗಿದ್ದ ಕೊಟ್ಟ ಮಾತೆ ಉಳಿಯಲ್ಲ. ಇನ್ನು ನಶೆ ಇದ್ದ ಕೊಟ್ಟ ಮಾತು ಉಳಿಯತ್ತ ಇಲ್ಲ. ಮಾವ ನೀವೇನೇ ಹೇಳಿ, ಆ ದೇವರಿದ್ದಾನಲ್ಲ 420 ಅವನು ಸಮಯ ನೋಡಿ ಸರಿಯಾಗಿ ಕುತ್ತಿಗೆ ಕೊಯ್ತಾನ ಅವನು ಸರಿಯಾಗಿ ಕುತ್ತಿಗೆ ಕೊಯ್ತಾನ 420 ಅವನು 420 ಅವನು ಬಾಳಿನ ಕಡಲು ನೋವಿನ ಒಡಲು ಮಮತೆಯು ಇಲ್ಲಿ ಬರಿ ಮಾತುಗಳು ಬಾಳಿನ ಕಡಲು ನೋವಿನ ಒಡಲು ಮಮತೆಯು ಇಲ್ಲಿ ಬರಿ ಮಾತುಗಳು ಹಾಲನು ಉಂಡು ಎದೆಯನು ಬಗೆವ ಕರುಳಿನ ಕುಡಿಗಳ ಲೋಕವಿದು ಬಾಳಿನ ಕಡಲು ನೋವಿನ ಒಡಲು ಮಮತೆಯು ಇಲ್ಲಿ ಬರಿ ಮಾತುಗಳು ಮಮತೆಯು ಇಲ್ಲಿ ಬರಿ ಮಾತುಗಳು ಇಲ್ಲ ಆಕಾಶ್, ನಿಮ್ಮ ತಂದೆ ನಿಜಾನೇ ಹೇಳ್ತಿದ್ದಾರೆ. ನೀನ ಮನುಷ್ಯನ ಮಗ ಅಂತ ನೀನು ಇಲ್ಲಿಗೆ ಬಂದಾಗಲೇ ನನಗೆ ಗೊತ್ತಾಗಿದ್ದಿದ್ರೆ ಬಹುಶಃ ನನ್ನ ನಿನ್ನ ಸ್ನೇಹ ಇಷ್ಟೊಂದು ಮುಂದುವರಿತಿರ್ಲಿಲ್ಲ. ಆದರೆ ನನ್ನ ಪ್ರೀತಿ ಮುಂದುವರಿದ್ಬಿಟ್ಟಿದೆಯಲ್ಲ ಅಭರ್ಣ. ಏನು ಹೇಳ್ತಿದ್ಯಾ ನೀನು? ನಾನು ಯಾವತ್ತೂ ನಿನ್ನನ್ನು ಆ ದೃಷ್ಟಿಯಿಂದ ನೋಡೇ ಇಲ್ಲ ಆಕಾಶ್. ನಾನು ನನ್ನ ಪ್ರೀತಿನ ಮತ್ತೊಬ್ಬರಿಗೆ ಕೊಟ್ಟು ಆಯಿತು, ಅದನ್ನು ಕಳ್ಕೊಂಡು ಆಯಿತು. ಆ ಜಾಗ ನಾನು ತುಂಬಕ್ಕಾಗಲ್ವಾ? ಬಹುಶಃ ನೀನು ಇಂಥವ್ರ ಮಗ ಅಂತ ನನಗೆ ಗೊತ್ತಾಗದೆ ಹೋಗಿದ್ದಿದ್ರೆ ನಿಧಾನವಾಗಿ ನನ್ನ ಮನಸ್ಸು ಬದಲಾಗ್ತಿತ್ತೋ ಏನೋ. ಆದ್ರೆ ಇವಾಗ ಅದ್ರ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಒಂದು ವೇಳೆ ನೀನು ಹೇಳಿದಾಗೆ ನಿನ್ನ ಮನಸ್ಸು ಬದಲಾಗಿ ನನ್ನ ಕೈ ಹಿಡಿದ್ಮೇಲೆ ನಿಮ್ಗೆ ವಿಷಯ ಗೊತ್ತಾಗಿದ್ರೆ ಏನು ಮಾಡ್ತಾ ಇದ್ದೆ ಅಭರ್ಣ? ನೀನು ಅನಾಥ ಅಂತ ಹೇಳ್ಕೊಂಡಿದ್ರೆ ಹಾಗಾಗ್ತಿತ್ತೇನೋ. ಮದುವೆ ಅಂದರೆ ಹುಡುಗಾಟಿಕೆ ಅಲ್ವಲ್ಲ, ಮಾತುಕತೆಗಾದರೂ ನಿಮ್ಮ ತಂದೆ ನಮ್ಮ ತಾಯಿ ಭೇಟಿ ಆಗ್ತಿದ್ರು, ಆಗ್ಲಾದರೂ ವಿಷಯ ಗೊತ್ತಾಗ್ತಿತ್ತು. ಅಂದರೆ ನಾನು ನಿನ್ನನ್ನು ಮರ್ತಿದ್ರು ಅಂತೀಯಾ? ಯಾಕೆ ಮರಿತೀಯಾ? ಇಷ್ಟು ದಿವಸ ಸ್ನೇಹಿತನಾಗಿದ್ದವನು ಇನ್ಮೇಲೆ ಅಣ್ಣನಾಗಿರ್ತೀಯ. ನಿಮ್ಮ ತಂದೆ ನಿನ್ನನ್ನು ಕೈ ಮುಗ್ದು ಕೇಳ್ಕೊಂಡಿದ್ದಾರೆ ಅಂತಂದರೆ ಅವರಲ್ಲೂ ಅಲ್ಪ ಸ್ವಲ್ಪ ಮನುಷ್ಯತ್ವ ಇದೆ ಅಂತ ಕಾಣಿಸುತ್ತೆ. ಹಿಂದೆ ಅವ್ರು ನನ್ನನ್ನು ಮಗಳು ಅಂತ ಒಪ್ಕೊಂಡಿದ್ರು, ನಾನೇ ಆ ಹೊಲಸು ಸವಾಸ ಬೇಡ ಅಂತ ದೂರ ಆಯಿತು. ನೀನು ನಿಮ್ಮ ತಂದೆ ಹತ್ರ ಬಂದಮೇಲೆ ಅವ್ರು ನನ್ನ ತಾಯಿನ ದೂರ ಮಾಡಿದ್ರು. ಈ ವಿಷಯ ನನಗೆ ನನ್ನ ತಂದೆ ಹೇಳ್ಕೊಂಡಿದ್ದಾರೆ ಅಭರ್ಣ. ನಾನಂತೂ ನಿನ್ನನ್ನು ಅಣ್ಣ ಅಂತ ಒಪ್ಕೊಂಡಾಯ್ತು, ನೀನು ನನ್ನ ತಂಗಿ ಅಂತ ಒಪ್ಕೊಂಡು ನಾನು ಹೇಳ್ದಂಗೆ ಕೇಳು. ಸರಿ, ಈಗ ನಾನು ಏನು ಮಾಡ್ಬೇಕು ಹೇಳು ಅಭರ್ಣ. ಸರಿ ಕೇಳ್ತಾ ಇದ್ದೀನಿ, ನೀನ್ ನಿರ್ಧಾರನ ಬದಲಾಯಿಸಕ್ಕಾಗೋದೇ ಇಲ್ವಾ? ನನ್ನ ನಿರ್ಧಾರ ಬದಲಾಯಿಸಲ್ಲ, ಒಂದ್ಸಲ ಅನ್ಕೊಂಡ್ಮೇಲೆ ಮುಗೀತು. ಬೇಡ ಅಭಿ,
ತಪ್ಪು ಮಾಡ್ತಾ ಇದೀಯ. ಮಗನ್ನ ಅಳಿಯ ಅಂತ ಹೇಗೆ ಒಪ್ಪಿಕೊಳ್ಳಿ? ಆಕಾಶ್ ನಿನ್ನ ಮಗ ಅಲ್ವಲ್ಲ? ಆಕಾಶ್ ನನ್ನ ಹೊಟ್ಟೆಲಿ ಹುಟ್ಟದೇ ಇರ್ಬೋದು, ಆದರೆ ಅವ್ರ ತಂದೆಗೆ ಹೆಂಡತಿ ಆಗಿದ್ದವಳು ನಾನು. ನಿನಗೂ ತಾಯಿನೇ, ಅವನಿಗೂ ತಾಯಿನೇ. ಅದು ನೀನು ಮಾಡ್ಕೊಂಡಿದ್ದ ತಪ್ಪು. ನಿನ್ನ ತಪ್ಪಿಗೆ ನಮ್ಮ ಪ್ರೀತಿನ ಬಲಿ ಕೊಡು ಅಂತ ಹೇಳ್ತೀಯಾ? ಆಕಾಶ್ ಬೇರೆ ಯಾರೋ ಆಗಿದ್ರೆ ನಿನ್ನ ಪ್ರೀತಿಗೆ ನಾನು ಖಂಡಿತ ಅಡ್ಡಿ ಬರ್ತಾ ಇರಲಿಲ್ಲ. ನೋಡು ಮಮ್ಮಿ, ನನ್ನ ನಿರ್ಧಾರ ಬದಲಾಗಲ್ಲ. ನಾನು ಆ ಮನುಷ್ಯನ ತಂದೆ ಅಂತ ಒಪ್ಕೊಂಡೇ ಇಲ್ಲ ಅಂತ ಹೇಳಿದ್ಮೇಲೆ ಆಕಾಶ್ ನನ್ನ ಅಣ್ಣ ಹೇಗಾಗ್ತಾನೆ? ಮನಸ್ಸು ಮುಖ್ಯ ಮಮ್ಮಿ. ನಮ್ಮ ಮನಸ್ಸಲ್ಲಿ ಆ ಸಂಬಂಧಗಳು ಕಾಡಿದ್ರೆ ಅಲ್ವಾ ಆ ಪ್ರಶ್ನೆ? ಆದ್ರೆ ನನಗೆ ಕಾಡತ್ತಲ್ಲ. ಮರ್ತ್ಬಿಡು ಆ ಮನುಷ್ಯನ. ಮನುಷ್ಯನ ಮರಿಬೋದು, ಆದರೆ ಸಂಬಂಧ ಸಾಯಿಸ್ಬಿಡೋದನ್ನು.